2346 ಹುದ್ದೆಯನ್ನು ರದ್ದು ಮಾಡಿಸ್ಬಿಟ್ರೆ ತಾಂತ್ರಿಕತೆ ಎಲ್ಲಿ ಬರ್ತದೆ? ನಮ್ಮ ಬೆಳೆ ಹೋಯ್ತದೆ. ಕೃಷಿ ತೋಟಗಾರಿಕೆ ರೇಷ್ಮೆಯನ್ನ ಹೊಂದಾಣಿಕೆ ಮಾಡಬಾರದು. ಜೀವನ ಮಾಡಬೇಕಾದ್ರೆ ಕಷ್ಟ ಆದ್ರೆ ಸರ್ಕಾರದಲ್ಲಿ ನೌಕರಿ ಸಿಗ್ತಾ ಇಲ್ಲ. ಇವತ್ತು ಇದೆ ನಮ್ಮ ರೇಷ್ಮೆ ಕೇವಲ 30 ಕೆಜಿಯಿಂದ 50 ಕೆಜಿ ಬೆಳೆಯುವಂತ ರೈತನಿಗೆ ಒಂದು ಸರ್ಕಾರಿ ನೌಕರಿ ತರ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ರೈತರು ತಯಾರಾಗಿದ್ದಾರೆ. ಮುಂದಿನ ದಿನದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಬೇಡ. ಸ್ನೇಹಿತರೆ, ನೀವಿನ್ನು ವಸಂತವಾಣಿ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ಈ ರೇಷ್ಮೆ ಬಗ್ಗೆ ಏನ್ ಹೇಳ್ತಾ ಇದ್ದೀವಿ ಅಂದ್ರೆ, ಇವತ್ತು ನಮ್ಮ ರೇಷ್ಮೆ ಇಲಾಖೆಯಲ್ಲಿ 25% ಅಧಿಕಾರಿಗಳು ಅಷ್ಟೇ ಇರೋದು, ಇನ್ನು 75% ಖಾಲಿ ಹುದ್ದೆಗಳವೆ. ಇವತ್ತು ಇಲ್ಲಿ ಎಲ್ಲ ರೋಗ ರುಜಿನಿ ಇದನ್ನೆಲ್ಲನೂ ಕಂಟ್ರೋಲ್ ಮಾಡಬೇಕಾದ್ರೆ ಇನ್ನೂ ನಮ್ಮ ಖಾಲಿ ಇರೋ ಹುದ್ದೆಗಳಿಗೆ ಸರ್ಕಾರ ಭರ್ತಿ ಮಾಡಿಕೊಡ್ಬೇಕು. ಯಾವುದೇ ಕಾರಣಕ್ಕೂ ಕೃಷಿ ತೋಟಗಾರಿಕೆ ರೇಷ್ಮೆಯನ್ನು ಹೊಂದಾಣಿಕೆ ಮಾಡಬಾರ್ದು. ರಾಗಿ 6 ತಿಂಗಳು ಮಡಗಿ ಮಾರಾಟ ಮಾಡ್ಬೋದು, ತೆಂಗಿನಕಾಯಿ 1 ತಿಂಗಳು ಮಡಗಿ ಮಾರಾಟ ಮಾಡ್ಬೋದು. ಇದೇ ನಮ್ಮ ರೇಷ್ಮೆಯನ್ನು ಕೇವಲ 3-4 ದಿವಸ ಮಡಗಿದ್ರೂ ಅದು ಚಿಟ್ಟೆ ಈಚೆ ಬಂದ್ಬಿಡ್ತದೆ. ಒಂದು ಆಮೇಲೆ ಬಿಸಿಲು ಗಬೆಗೆ ಒಂದೇ ದಿವಸ ಬೆಳೆ ಹಾಳಾಗೋಗ್ಬೋದು. ಸೂಕ್ಷ್ಮವಾದ ಬೆಳೆ ಇವತ್ತು ಭಾರತ ದೇಶದಲ್ಲಿ ನಂಬರ್ 1 ಕರ್ನಾಟಕ ರೇಷ್ಮೆ ಬೆಳೀತಾ ಇರೋದು. ಇಂಥ ನಮ್ಮ ಕರ್ನಾಟಕದ ರೇಷ್ಮೆ ಬೆಳೆಯನ್ನು ಹಾಳು ಮಾಡೋದು ಬೇಡ. ಲಕ್ಷಾಂತರ ಜನ ರೈತರು, ಲಕ್ಷಾಂತರ ಜನ ರೀಲರ್ಸು, ಮೊಟ್ಟೆ ತಯಾರಕರು, ನೂಲು ಬಿಚ್ಚಾಣಿಕೆದಾರರು ಎಲ್ಲರೂ ಜೀವನ ಮಾಡುವಂಥದ್ದು. ಇದು ಕಮರ್ಷಿಯಲ್ ಬೆಳೆ. ಇದು ಎಲ್ಲ ಬೆಳೆಗೆ ಹೋಲಿಕೆ ಮಾಡಿದ್ರೆ ತಿಂಗಳಿಗೊಂದು ಬೆಳೆ. ಇದು ಈ ತಿಂಗಳಿಗೊಂದು ಬೆಳೆ ಬೆಳೆ ಬರುವಂಥದ್ದು ಯಾವ ಬೆಳೆನೂ ಇಲ್ಲ. ಆ ದೇಶದಿಂದ ನಮ್ಮ ರೇಷ್ಮೆ ಬೆಳೆಗಾರರನ್ನ ಬೀದಿಗೆ ತಳ್ಳೋದು ಬೇಡ. ಏನಾದರೂ ಮಾಡಿ ನಮ್ಮ ರೇಷ್ಮೆ ಬೆಳೆಗಾರನ್ನ ಉಳಿಸ್ಕೊಂಡು ನೀವು ನಮಗಿನ್ನೂ ಹೆಚ್ಚಿನ ಒತ್ತು ಕೊಟ್ಟು ರೇಷ್ಮೆ ಬೆಳೆನ ಉಳಿಸ್ಬೇಕು ಅಂತ ಸರ್ಕಾರನ ನಾನು ಅತಿ ಹೆಚ್ಚಿನ ಮಟ್ಟದಲ್ಲಿ ಕೇಳ್ಕೊತಾ ಇದ್ದೀವಿ. ಅಯ್ಯನ ನೀವು ಮಾಡಲಿಲ್ಲ ಅಂದರೆ ನಾವು ವಿರುದ್ಧವಾಗಿ ಹೋರಾಟ ಮಾಡೋಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ರೈತರು ತಯಾರಾಗಿದ್ದಾರೆ. ಮುಂದಿನ ದಿನದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಬೇಡ, ರೇಷ್ಮೆ ಇಲಾಖೆ ಉಳಿಬೇಕು ಅಂತ ನಾನು ತಮ್ಮಲ್ಲಿ ಬೇಡ್ಕೊತಾ ಇದ್ದೀನಿ. ಇವತ್ತು ಹೆಣ್ಣು ಮಕ್ಕಳು ಸಹ ರೇಷ್ಮೆಯನ್ನು ಬೆಳೆಯನ್ನು ನಂಬಿ ಜೀವನ ಮಾಡ್ತಾವ್ರೆ. ಹೆಣ್ಣು ಮಕ್ಕಳು ಮತ್ತು ನಮ್ಮ ಗಂಡಸರು ಹೊರಗಡೆ ಹೋಗಿ ಸಂಬಳಕ್ಕೆ ಹೋಗಿ ಜೀವನ ಮಾಡಬೇಕಾದ್ರೆ ಕಷ್ಟ ಆದರೆ ಸರ್ಕಾರದಲ್ಲಿ ನೌಕರಿ ಸಿಗ್ತಾ ಇಲ್ಲ. ಇವತ್ತು ಇದೇ ನಮ್ಮ ರೇಷ್ಮೆ ಕೇವಲ 30 ಕೆಜಿಯಿಂದ 50 ಕೆಜಿ ಬೆಳೆಯುವಂಥ ರೈತನಿಗೆ ಒಂದು ಸರ್ಕಾರಿ ನೌಕರಿ ಥರ ಸಂಸಾರ ಜೀವನ ಮಾಡ್ತಾವನೆ. ಆ ದೇಶದಿಂದ ಯಾವುದೇ ಕಾರಣಕ್ಕೂ ರೇಷ್ಮೆ ಇಲಾಖೆನ ಮರ್ಚು ಮಾಡಬೇಡಿ. ಬೇರೆ ಇಲಾಖೆಗೆ ನಮ್ಮ ರೇಷ್ಮೆ ಇಲಾಖೆನ ಉಳಿಸ್ಕೊಡ್ಬೇಕು. ಇಲ್ಲಾಂದರೆ ನಾವು ಮುಂದಿನ ದಿನದಲ್ಲಿ ಅತಿ ಹೆಚ್ಚಿನ ಮಟ್ಟದಲ್ಲಿ ಹೋರಾಟ. 2346 ಹುದ್ದೆ ರದ್ದುಪಡಿಸಿದರೆ ನಮ್ಮ ರೇಷ್ಮೆ ಇಲಾಖೆ ತುಂಬ ತೊಂದರೆ ಆಗ್ತದೆ. ಏನಪ್ಪ ಅಂದರೆ, ನಮ್ಮ ರೇಷ್ಮೆ ಬೆಳೆ 1 ತಿಂಗಳಲ್ಲಿ ಬೆಳೆಯೋದು ಆರ್ಥಿಕವಾದ ಬೆಳೆ, ನಮ್ಮ ರೈತರನ್ನ ಮೇಲಕ್ಕೆತ್ತ ಬೆಳೆ. ಅದೇ ಕೃಷಿ ತೋಟಗಾರಿಕೆನ ಮರ್ಜು ಮಾಡೋದ್ರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ರೇಷ್ಮೆ ಕೃಷಿ ತೋಟಗಾರಿಕೆ ಮೂರನ್ನು ಮರ್ಜು ಮಾಡಿದೆ. ಈಗ ಕೃಷಿ ಇಲಾಖೆ ಮೇಲೆ ಅವ್ರಿಗ ಕೃಷಿನಲ್ಲೇ ಅವ್ರನ್ನ ಸಮಸ್ಯೆಗಳನ್ನ ಬಗೆಹರಿಸಕಾಯ್ತಲ್ಲ, ತೋಟಗಾರಿಕೆ ಬಗೆಹರಿಸಕಾಯ್ತಲ್ಲ, ಇರೋ ಇಲಾಖೆನೂ ಮರ್ಜು ಮಾಡಿಬಿಟ್ರೆ, ನಮ್ಗೆ ಈಗ ಬಗೆಹರಿಸಿ ಇಲಾಖೆಯಲ್ಲಿ ಹುದ್ದೆನೂ ತೆಗೆದ್ಬಿಟ್ರೆ ನಮ್ಮ ಇವನ್ನ ಬಗೆಹರಿಸೋರ ನಮ್ಮ ಕಷ್ಟಗಳನ್ನ. ನಮ್ಮ ರೇಷ್ಮೆ ಇಲಾಖೆಯಲ್ಲಿ ಗಂಟು ರೋಗ ಬಂದೈತೆ. ಮೈಸೂರು ಭಿತ್ತಿ ವಲಯದಲ್ಲಿ ಗಂಟು ರೋಗನ ನಿವಾರಣೆ ಮಾಡಬೇಕಾದ್ರೆ ರೈತರು ಮಾಡ್ಕೊಳಕ್ಕಾಗಲ್ಲ. ಇಲಾಖೆನವರೇ ಮೈಕ್ರೋಸ್ಕೋಪಲ್ಲಿ ಟೆಸ್ಟ್ ಮಾಡಿ ಅದರಲ್ಲಿ ರೋಗ ಆಯ್ತಾ ಇಲ್ವಾ, ಆಮೇಲೆ ರೋಗ ನಿರೋಧಕ ಮೊಟ್ಟೆನ ತಯಾರು ಮಾಡೋರು ಎಲ್ಲ ಇಲಾಖೆನವರೇ. ಅದಕ್ಕೆ ತಾಂತ್ರಿಕತೆ ಬೇಕು, ವಿಜ್ಞಾನ ಬೇಕು. ಅದನ್ನು 2346 ಹುದ್ದೆಯನ್ನು ರದ್ದು ಮಾಡಿಸ್ಬಿಟ್ರೆ ತಾಂತ್ರಿಕತೆ ಎಲ್ಲಿ ಬರ್ತದೆ? ನಮ್ಮ ಬೆಳೆ ಹೋಯ್ತದೆ. ನಾವು 1,35,000 ಕುಟುಂಬ ಜೀವನ ಮಾಡ್ತಾ ಇದ್ದೀವಿ, ರೈತರಿದ್ದೀವಿ. 10,000 ರೀಲರ್ಸ್ ಇದ್ದೀವಿ, ಲಕ್ಷಾಂತರ ಜನ ಬಣ್ಣ ಮಾಡೋ ಇದು ನೂಲು ಮಾಡೋರು, ಆ ಬಣ್ಣ ಮಾಡೋರು ಇದೆಲ್ಲ ಈ ಉದ್ಯಮದಿಂದ ಕೋಟ್ಯಾಂತರ ಜನ ಜೀವನ ಮಾಡ್ತಾ ಇದ್ದೀವಿ. ಇದರಿಂದ ಸರ್ಕಾರಕ್ಕೆ ಎಕ್ಸ್ಪೋರ್ಟು ಆದಾಯ ಬರ್ತಾ ಇದ್ದದೆ. ಬೇರೆ ದೇಶಕ್ಕೆ ಹೊರದೇಶಕ್ಕೆ ಕಳಿಸೋದ್ರಿಂದ ಸರ್ಕಾರಕ್ಕೆ ಬೇಕಾದಷ್ಟು ತೆರಿಗೆ ಬರ್ತಾ ಇದೆ. ನಾವು ಆರ್ಥಿಕವಾಗಿ ಮುಂದುವರಿಯೋಕ್ಕೂ ನಮಗೆ ರೇಷ್ಮೆ ಬೆಳೆನೇ ಒಳ್ಳೆಯದು. ಇವತ್ತು ನಾವೇನು ಒಳ್ಳೆ ಜೀವನ ಮಾಡ್ತಾ ಇದ್ದೀವಿ ಅಂದರೆ ರೇಷ್ಮೆ ಬೆಳೆನೇ. ಇನ್ನು ಯಾವ ಕೃಷಿ ಬೆಳೆಯಲ್ಲೂ ಆಯ್ತಾ ಇಲ್ಲ. ಆದ್ದರಿಂದ ದಯಮಾಡಿ ಸರ್ಕಾರ ಕೃಷಿ ಈ ರೇಷ್ಮೆ ಬೆಳೆಗೆ ಕುತ್ತು ತರದಂಗೆ ಇದನ್ನು ಏನೀಗ ತಾಂತ್ರಿಕತೆ ಮಾಡ್ತೀವಿ ಅದನ್ನೇ ಮುಂದುವರಿಸಿ ಯಾವುದೇ ಉದ್ಯೋಗವನ್ನು ರದ್ದು ಮಾಡಿದ್ರೆ ನಮಗೆ ಸಹಕಾರ ಮಾಡಬೇಕು ರೇಷ್ಮೆ ಬೆಳೆಗಾರರಿಗೆ ಅಂತ ಹೇಳಿಬಿಟ್ಟು ಸರ್ಕಾರದಲ್ಲಿ ಮನವಿ ಮಾಡ್ತೀವಿ.